ಪ್ರೇವೀಕ್ಷಕರೇ, ಬೀಚ್ ಪಕ್ಕ ಕುತ್ಕೊಂಡು ಅದ್ರ ಸೌಂದರ್ಯ ಸವಿತ ಯಾವತ್ತಾದ್ರೂ ಸೀ ಫುಡ್ ತಿಂದಿದ್ದೀರಾ? ಇವತ್ತು ಆ ಥರದ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಈ ಪ್ಲೇಸು? ಸಂತೆಕಟ್ಟೆಯಿಂದ ಡೆಲ್ಟಾ ಪಾಯಿಂಟ್ಗೆ ಹೋಗ್ಬೇಕಾರೆ ಬೇಂಗ್ರಿ ಅನ್ನೋ ಸ್ಥಳ ಇದೆ, ಇದೇ ಆ ಸ್ಥಳ. ಇಲ್ಲಿ ಅರುಣ್ ಸೀ ಫುಡ್ ಕಿಚನ್ ಅಂತ ಇದೆ, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದೇ ಅರುಣ್ ಸೀ ಫುಡ್ ಕಿಚನ್. ಇಲ್ಲಿ ಫಿಶ್ ಫ್ರೈಯಿಂದ ಹಿಡ್ಬಿಟ್ಟು ಚಿಕನ್ ಸುಕ್ಕಾಯಿಂದ ಹಿಡ್ದು ಇನ್ನೂ ತರಹ ಬೇರೆ ಆದ ಸೀ ಫುಡನ್ನು ಕುಕ್ ಮಾಡ್ತಾರೆ. ಇಲ್ಲಿ ಇದೆಯಲ್ಲ ಈ ಪ್ಲೇಸು, ಇಲ್ಲಿ ಅದನ್ನು ಸಪ್ಲೈ ಮಾಡ್ತಾರೆ. ತುಂಬ ಯುನಿಕ್ ಆಗಿದೆ ಅಂತ ಅನ್ಸುತ್ತಲ್ಲ, ಬನ್ನಿ ಒಂದ್ಸಲ ಹೋಗಿ ಟ್ರೈ ಮಾಡೋಣ. ಬೇಂಗ್ರೆ ಪರಿಸರದಲ್ಲಿರೋ ಈ ಅರುಣ್ ಸೀ ಫುಡ್ ಕಿಚನ್ನಲ್ಲಿ ಅಪರೂಪದ ಚಿಕನ್ ಸುಕ್ಕ ಸಿಗುತ್ತೆ. ಅಷ್ಟೇ ಅಲ್ಲ, ನೀರ್ದೋಸೆನೂ ಸಿಗುತ್ತೆ. ತೆಲು ದೋಸೆ ಸ್ವಲ್ಪ ದಪ್ಪ, ಒಳ್ಳೆ ರುಚಿ, ಬಿಸಿ ಬಿಸಿ ಉಂಟಲ್ಲ. ಅದೇ ರೀತಿ ಇಲ್ಲಿ ತುಂಬ ಜನ ಪ್ರಿಫರ್ ಮಾಡೋದು ಶೆಲ್ ಫಿಶು, ಅಂದರೆ ಅದರ ಫ್ರೈನ. ಇದನ್ನು ಹೆಂಗೆ ಮಾಡ್ತಾರೆ, ಇದರಲ್ಲಿ ಏನು ಸ್ಪೆಷಾಲಿಟಿ? ಸೊ ಒಂದು ಬಾಣಲೆಗೆ ಕೊಬ್ಬರೆಣ್ಣೆ ಹಾಕೊಂಬಿಟ್ಟು ಕೊತ್ತಂಬರಿ ಬೀಜ, ಕರ್ಬೇವು, ಅದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಸೇರಿಸಿ ಒಂದು ಮಸಾಲೆ ಮಾಡ್ಕೊತಾರೆ. ಅದೆಲ್ಲ ಆದಮೇಲೆ ಈರುಳ್ಳಿ, ಟೊಮೆಟೊ, ಶೆಲ್ ಫಿಶ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಬೇಕಿಡ್ತಾರೆ. ಇದು ಮನೆಯಿಂದ ಹೋಮ್ ಪ್ರಾಡಕ್ಟ್ ಅಲ್ಲ, ಎಲ್ಲ ಮನೆಯಿಂದ ಎಲ್ಲ ಪುಡಿ ಎಲ್ಲ ಪುಡಿ ಗಿಡಿ ಎಲ್ಲ ತಯಾರು ಮಾಡಿದ ಮನೆಯಲ್ಲೇ ಮಾಡೋದು, ಅದರಿಂದ ಸ್ವಲ್ಪ ಟೇಸ್ಟ್ ಇರ್ತದೆ. ಮನೆಯಿಂದ ಮನೆಯಿಂದ ಮಾಡಿದೆ ಹೋಮ್ ಬಿಡ್ ಅಂತ ಲೈಕ್ ಮಾಡ್ತಾರೆ. ಸರ್, ಯಾವ ದಿನದಲ್ಲಿ ಕಸ್ಟಮರ್ಸ್ ಜಾಸ್ತಿ? ಸಂಡೇ ಸ್ವಲ್ಪ ಜಾಸ್ತಿ ಇರ್ತಾರೆ, ರಜೆ ಇರ್ತದೆ, ಬಿಸಿ ಅಡಿಗೆ ಬರೋರು ಸ್ವಲ್ಪ ಸಂಡೆ ರಜೆ ದಿನಗಳಲ್ಲಿ ಸರ, ಗೌರ್ಮೆಂಟ್ ರಜೆಯಲ್ಲಿ ಯಾವಾಗ ಇರ್ತದೆ ಸರಕ್ಕೆ ರಜೆಗಳು, ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಇರ್ತಾರೆ. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಎಷ್ಟು ಟೈಮಿಂದ ಇಲ್ಲಿ ನೀವು ಕಸ್ಟಮರ್? ಇಲ್ಲಿ ಒಂದು ನಾನು 5 ವರ್ಷದಿಂದ ಬರ್ತಾ ಇದ್ದೇನೆ. ಯಾರೋ ನನ್ನ ಒಬ್ಬ ಫ್ರೆಂಡು ಇಲ್ಲಿ ಬೀಚ್ ಇದೆ, ಬೀಚಿಗೆ ಹೋಗೋಣ ಅಂತ ಹೇಳಿದಾಗ ಇಲ್ಲಿ ಹೊಟ್ಟೆ ಹಸ್ತಾ ಇದ್ದಾಗ ಇಲ್ಲಿ ಅವರು ಅಲ್ಲಿ ಆಚೆ ಮನೆಯಿಂದ ಈಚೆ ತಂದೋದು ತಂದುಕೊಡೋದು ನೋಡಿದ್ವಿ ನಾವು, ಅದರಿಂದ ನಾವು ಬಂದ್ವಿ. ಮತ್ತೆ ಗೊತ್ತಾಯ್ತು ಇಲ್ಲಿ ಸೀ ಫುಡ್ ತಿನ್ಲಿಕ್ಕೆ ಉಡುಪಿಯಲ್ಲಿ ಬೀಚ್ ಸೈಡ್ ಇದ್ರಕ್ಕಿಂತ ಒಳ್ಳೆ ಪ್ಲೇಸ್ ಬೇರೆ ಇಲ್ಲ ಅಂತ ನಾನು ಹೇಳಿದೆ. ಓಕೆ, ಇಲ್ಲಿ ಪ್ರಾನ್ಸ್ ಸಿಗತ್ತೆ, ಮೀನ್ ಫ್ರೈ ಸಿಗತ್ತೆ, ಕ್ರಾಬ್ ಸಿಗತ್ತೆ, ಶೆಲ್ ಫಿಶ್ ಸಿಗತ್ತೆ, ಅದೊಟ್ಟಿಗೆ ಮೀನ್ ತಿಂದೆ ಇದ್ದವರಿಗೆ ಚಿಕನ್ ಸುಗಾ, ಚಿಕನ್ ಗೀ ರೋಸ್ಟು, ಕೋರಿ ರೊಟ್ಟಿ, ಚಿಕನ್ ರೊಟ್ಟಿಗೆ ಇದೆಲ್ಲ ಸಿಗತ್ತೆ, ನೀರು ದೋಸೆ. ಇದ್ರ ಇಲ್ಲಿ ಇಷ್ಟು ದೂರ ಬಂದು ನಿಮ್ಗೆ ಡಿಸಪಾಯಿಂಟ್ ಆಗದೆ ಇರೋ ಟೇಸ್ಟ್ ಇದೆಯಲ್ವ, ಇದಿಲ್ಲೇ ಸಿಗೋದು. ವೀಕೆಂಡ್ಸು ಹಾಗೂ ಸಂಡೇಸು ಸ್ಟೂಡೆಂಟ್ಸಿಂದ ಈ ಸ್ಥಳ ತುಂಬಿ ತುಳುಕ್ತಾ ಇರುತ್ತೆ. ನಿಮಗೂ ಬೀಚ್ ಪಕ್ಕ ಕೂತ್ಕೊಂಡು ಸೀ ಫುಡ್ನ ಟೇಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ಇನ್ನೂ ಯಾಕೆ ಅಲ್ಲೇ ಕೂತಿದ್ದೀರಾ? ಬನ್ನಿ ಅರುಣ್ ಸೀ ಫುಡ್ ಕಿಚನ್ಗೆ.